ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ಬ್ಲಾಗ್ಸ್. ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ, ಅಂದರೆ ಪ್ರತಿ ತಿಂಗಳು ಕೂಡ 2 ಏಕಾದಶಿ ವ್ರತಗಳು ಬರುತ್ತವೆ. ಅದರಲ್ಲಿ ಒಂದು ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು, ಮತ್ತೊಂದು ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿ. ಈ ಬಾರಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ನಿರ್ಜಲ ಏಕಾದಶಿ ಅನ್ನುತ್ತಾರೆ. ಈ ನಿರ್ಜಲ ಏಕಾದಶಿ ಉಪವಾಸವು ಬೇರೆ ಎಲ್ಲ ಏಕಾದಶಿ ಉಪವಾಸ ವ್ರತಗಳಿಗಿಂತ ಅತ್ಯಂತ ಕಠಿಣವಾಗಿರುತ್ತಂತೆ, ಕಷ್ಟವಾಗಿರುತ್ತಂತೆ. ಈ ನಿರ್ಜಲ ಏಕಾದಶಿ ಉಪವಾಸವು ಅತ್ಯಂತ ಕಠಿಣವಾಗಿದ್ದರೂ ಕೂಡ ಹೆಚ್ಚಿನ ಫಲವನ್ನು ಪಡೆಯಬಹುದಂತೆ. ಜೂನ್ 10ನೇ ತಾರೀಕು, ಅಂದರೆ ಈ ದಿನ ಶುಕ್ರವಾರ, ನಿರ್ಜಲ ಏಕಾದಶಿ ವ್ರತ ಬಂದಿರೋದು. ಈ ನಿರ್ಜಲ ಏಕಾದಶಿಯ ಪೂಜಾ ವಿಧಾನ ಮತ್ತು ಕಷ್ಟಕರವಾದ ಉಪವಾಸದ ವ್ರತವನ್ನು ನಾವು ಹೇಗೆ ಆಚರಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ ಪ್ಲೀಸ್ ತಪ್ಪದೇ ಕ್ಲಿಕ್ ಮಾಡಿ. ಈ ದಿನ ಶುಕ್ರವಾರ ಬೆಳಿಗ್ಗೆ 7:25 ಏಕಾದಶಿಯ ತಿಥಿಯು ಪ್ರಾರಂಭವಾದರೆ, ನಾಳೆ ದಿನ 11ನೇ ತಾರೀಕು ಶನಿವಾರದಂದು ಬೆಳಕಿನ ಜಾವ 5:45 ಅಂತ್ಯವಾಗುತ್ತೆ. ಈ ದಿನ ಸಾಧ್ಯವಾದಷ್ಟು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಭಗವಾನ್ ವಿಷ್ಣುವನ್ನು ವಿಧಿವಿಧಾನಗಳ ಮೂಲಕ ಪೂಜಿಸಬೇಕು. ಹಾಗೆಯೇ ಪೂಜೆ ಮಾಡಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಮಂತ್ರವನ್ನು ಪಠಿಸುತ್ತಾ ಇರಿ. ದೇವರ ಮುಂದೆ ದೀಪವನ್ನು ಹಚ್ಚಿ ಧೂಪ ಮಾಡಿ ನೈವೇದ್ಯವನ್ನು ಅರ್ಪಿಸಿ. ಹೆಚ್ಚಾಗಿ ಈ ದಿನ ಹಳದಿ ಬಣ್ಣದ ಹೂಗಳನ್ನು ವಿಷ್ಣುವಿಗೆ ಅರ್ಪಿಸಿ, ಜೊತೆಗೆ ಹಳದಿ ಬಣ್ಣದ ಹಣ್ಣುಗಳನ್ನು ಕೂಡ ವಿಷ್ಣುವಿಗೆ ಅರ್ಪಿಸಿ. ನಿರ್ಜಲ ಏಕಾದಶಿ ವ್ರತವನ್ನು, ಉಪವಾಸ ವ್ರತವನ್ನು ಕೈಗೊಂಡಿರುವವರು ಇಡೀ ರಾತ್ರಿ ನಿದ್ದೆಯನ್ನು ಮಾಡಬಾರದು, ಇವತ್ತಿನ ರಾತ್ರಿ ನಿದ್ದೆಯನ್ನು ಮಾಡಬಾರದು, ಜಾಗರಣೆಯನ್ನು ಮಾಡಬೇಕು. ಈ ನಿರ್ಜಲ ಏಕಾದಶಿ ಉಪವಾಸ ವ್ರತವನ್ನು ಕೈಗೊಂಡಿದ್ರೆ ನೀರನ್ನು ಸಹ ಈ ದಿನ ಕುಡಿಯಬಾರದು, ಏನನ್ನು ಕೂಡ ತಿನ್ನಬಾರದು. ನೋಡಿ, ಆರೋಗ್ಯದ ಸಮಸ್ಯೆ ಇರುವವರು ಈ ನಿರ್ಜಲ ಏಕಾದಶಿ ಉಪವಾಸ ವ್ರತವನ್ನು ಆಚರಿಸಬೇಡಿ. ಏಕೆಂದರೆ ಬೇರೆ ಎಲ್ಲ ಏಕಾದಶಿಗಳಲ್ಲಿ ಆಹಾರವನ್ನು ಸೇವಿಸಬಾರದು, ಆದರೆ ನೀರನ್ನು ಕುಡಿಯಬಹುದು. ಆದರೆ ಈ ಏಕಾದಶಿಯಲ್ಲಿ ನೀರನ್ನು ಸಹ ಕುಡಿಯಬಾರದು, ಹಾಗಾಗಿ ಇದನ್ನು ನಿರ್ಜಲ ಏಕಾದಶಿ ಅಂತ ಕರೆಯೋದು. ಆರೋಗ್ಯದ ಸಮಸ್ಯೆ ಇರುವವರು, ಹಾಗೆಯೇ ಪ್ರೆಗ್ನೆಂಟ್ ಇರೋರು, ವಯಸ್ಸಾಗಿರುವಂಥವರು ಈ ನಿರ್ಜಲ ಏಕಾದಶಿ ವ್ರತವನ್ನು ಮಾಡಬೇಡಿ. ಹಾಗೆಯೇ ಬಾಯಾರಿದವರಿಗೆ ನೀರನ್ನು ಸಹ ಈ ದಿನ ಕೊಡಿ. ಹಾಗೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಧಾನ್ಯಗಳನ್ನು ಈ ದಿನ ಹೆಚ್ಚಾಗಿ ಕೊಡಿ. ಜೊತೆಗೆ ದೀಪವನ್ನು ಸಹ ಈ ದಿನ ದಾನ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ನೀರು ತುಂಬಿದ ಕಳಶವನ್ನು ಕೂಡ ಈ ದಿನ ದಾನ ಮಾಡೋದು ಒಳ್ಳೆಯದು. ಯಾರ ಮೇಲೂ ಕೂಡ ಕೋಪವನ್ನು ಮಾಡಿಕೊಳ್ಬೇಡಿ. ಹಾಗೇ ಮನಸ್ಸಿನಲ್ಲಿ ಚಂಚಲ ಮನಸ್ಸನ್ನು ಇಟ್ಕೊಬೇಡಿ, ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಕೊಬೇಡಿ. ಈ ನಿರ್ಜಲ ಏಕಾದಶಿ ಉಪವಾಸವನ್ನು ನಾವು ಆಚರಿಸಬೇಕಾದರೆ ನಿರ್ಜಲ ಏಕಾದಶಿ ಉಪವಾಸದ ಕಥೆಯನ್ನು ಕೇಳಬೇಕು. ತಪ್ಪಿದರೆ ಈ ಏಕಾದಶಿಯ ಕಥೆಯನ್ನು ನಾವೇ ಪಠಿಸಬೇಕು. ಅತ್ಯಂತ ಕಷ್ಟಕರವಾದ ಈ ನಿರ್ಜಲ ಏಕಾದಶಿಯ ಉಪವಾಸವನ್ನು ಮಾಡಿದರೆ ಖಂಡಿತವಾಗಿಯೂ ಫಲ ಅನ್ನೋದು ನಮಗೆ ಹೆಚ್ಚಾಗಿ ಸಿಗುತ್ತದೆ. ಬೇರೆ ಎಲ್ಲ ಏಕಾದಶಿಗಳಿಗಿಂತ ಅತ್ಯಂತ ಕಠಿಣವಾದ ಏಕಾದಶಿ, ಜೊತೆಗೆ ಹೆಚ್ಚು ಫಲಪ್ರದವಾದ ಏಕಾದಶಿ ಇದು. ಮಿಸ್ ಮಾಡಿದಲೆ ಯಾರೆಲ್ಲ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಇವತ್ತಿನ ದಿವಸ ಏಕಾದಶಿ ವ್ರತವನ್ನು ಕೈಗೊಳ್ಳಿ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.